ನಮಸ್ತೆ ಸ್ನೇಹಿತರೆ, ಕ್ವಿಕ್ ಸುದ್ದಿಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಂಭಾವ್ಯ ಪಟ್ಟಿಗಳದ್ದೇ ಕಾರುಬಾರು. ಸಾಕಷ್ಟು ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಆದರಿದೀಗ ಬಿಗ್ ಬಾಸ್ ಸೀಸನ್ 11 ಈ ಇಬ್ಬರು ಸ್ಪರ್ಧಿಗಳು ಎಂಟ್ರಿ ಪಡೆಯೋದು ಖಚಿತವಾಗಿದೆ. ಆದರೆ ಘೋಷಣೆ ಒಂದೇ ಬಾಕಿ ಇದೆ. ಹಾಗಾದರೆ ಆ ಇಬ್ಬರು ಸ್ಪರ್ಧಿಗಳು ಯಾರು ಎಂಬುದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ದರಿಂದ ಈ ವಿಡಿಯೋನ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಸೆಪ್ಟೆಂಬರ್ 29 ಶುರುವಾಗ್ತಾ ಇದೆ. ಕಲರ್ಸ್ ಕನ್ನಡ ಈಗಾಗಲೇ ಪ್ರೋಮೋನ ಕೂಡ ಶೇರ್ ಮಾಡಿಕೊಂಡಿದೆ. ಜೊತೆಗೆ ಕಿಚ್ಚ ಸುದೀಪ್ ಅವರೇ ಈ ಬಾರಿ ನಿರೂಪಣೆ ಮಾಡುವುದು ಕೂಡ ಕನ್ಫರ್ಮ್ ಆಗಿದೆ. ಇದರ ಬೆನ್ನಲ್ಲೇ ಸಂಭಾವ್ಯ ಪಟ್ಟಿಗಳು ವೈರಲ್ ಆಗಿದೆ. ಆದರಿದೀಗ ಈ ಎರಡು ಸ್ಪರ್ಧಿಗಳು ಎಂಟ್ರಿ ಪಡೆಯುವುದು ಖಚಿತ ಎನ್ನಲಾಗ್ತಾ ಇದೆ. ಹಾಗೆ ಘೋಷಣೆ ಒಂದೇ ಬಾಕಿ, ಅದು ಬೇರೆ ಯಾರೂ ಅಲ್ಲ, ಗಿಚ್ಚ ಗಿಲಿಗಿಲಿ ಸೀಸನ್ 3 ವಿನ್ನರ್ ಹುಲಿ ಕಾರ್ತಿಕ್ ಹಾಗೂ ಸೀಸನ್ನ ರನ್ನರ್ ಅಪ್ ಆಗಿರುವಂತಹ ತುಕಾಲಿ ಮಾನಸ. ಹೌದು ಸ್ನೇಹಿತರೆ, ಇದೇ ಫೆಬ್ರವರಿ 3 ಗಿಚ್ಚ ಗಿಲಿಗಿಲಿ ಸೀಸನ್ 3 ಆರಂಭವಾಗಿತ್ತು. ಬರೋಬ್ಬರಿ 8 ತಿಂಗಳ ಕಾಲ ಸುದೀರ್ಘವಾಗಿ ಮೂಡಿ ಬಂದಂತಹ ಗಿಚ್ಚ ಗಿಲಿಗಿಲಿ ಸೀಸನ್ 3 ಮುಕ್ತಾಯಗೊಂಡಿದೆ. ಅದೇ ವೇದಿಕೆಯಲ್ಲಿ ಬಿಗ್ ಬಾಸ್ ಅಪ್ಡೇಟ್ ಕೂಡ ನೀಡಲಾಗಿತ್ತು. ಗಿಚ್ಚ ಗಿಲಿಗಿಲಿ ಸೀಸನ್ 3 ವಿನ್ನರ್ ಆಗಿ ಹುಲಿ ಕಾರ್ತಿಕ್ 10 ಲಕ್ಷ ರೂಪಾಯಿಗಳ ಚಿನ್ನದ ಬೆಲ್ಟ್ ಗೆದ್ದರು. ಇನ್ನು ತುಕಾಲಿ ಸಂತು ಅವರ ಪತ್ನಿ ಮಾನಸ ರನ್ನರ್ ಅಪ್ ಆದ್ರು, ಜೊತೆಗೆ 3 ಲಕ್ಷ ರೂಪಾಯಿ ಬಹುಮಾನ ಕೂಡ ಗೆದ್ದರು. ಈ ಕಾರ್ತಿಕ್ ಅವರ ಹಿನ್ನೆಲೆ ಏನು ಅಂತ ನೋಡೋದಾದರೆ, ಕಾರ್ತಿಕ್ ಅವರು ಮೂಲತಃ ಶಿವಮೊಗ್ಗದವರು, ತೀರ್ಥಹಳ್ಳಿಯ ಚಿಕ್ಕಳ್ಳಿ ಎಂಬ ಊರಿನವರು. ಇವರಿಗೆ ತಾಯಿಯೇ ಪ್ರಪಂಚ. ಬಡತನದಲ್ಲಿ ಬೆಳೆದಂತಹ ಕಾರ್ತಿಕ್ ಗಾರೆ ಕೆಲಸ, ಪಂಚರ್ ಶಾಪ್, ವೆಲ್ಡಿಂಗ್ ಶಾಪ್, ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡಿದರು. ಟಗರು ಪಲ್ಯ, ತ್ರಿವಿಕ್ರಮ ಮುಂತಾದ ಸಿನಿಮಾಗಳಲ್ಲಿ ಹುಲಿ ಕಾರ್ತಿಕ್ ನಟಿಸಿದ್ದಾರೆ. ಹಾಗೆ ಹುಲಿ ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಬರುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಯಾಕಂದರೆ ಪ್ರತಿ ಬಿಗ್ ಬಾಸ್ ಸೀಸನ್ನಲ್ಲಿ ಹಾಸ್ಯ ಕಲಾವಿದರು ಇರುವುದು ಪಕ್ಕ. ಹೀಗಾಗಿ ಈ ಬಾರಿ ಹುಲಿ ಕಾರ್ತಿಕ್ ಅವರೇ ದೊಡ್ಡ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಈ ಬಗ್ಗೆ ಹುಲಿ ಕಾರ್ತಿಕ್ ಆಗಲಿ ವಾಹಿನಿ ಆಗಲಿ ಎಲ್ಲಿಯೂ ಹೇಳಿಕೊಂಡಿಲ್ಲ. ಹಾಗೆ ಇನ್ನೊಬ್ಬರಾದಂತಹ ತುಕಾಲಿ ಮಾನಸ, ಇವರ ಹಿನ್ನೆಲೆಯನ್ನು ನೋಡೋದಾದರೆ ಕಾಮಿಡಿಯನ್ ತುಕಾಲಿ ಸಂತೋಷ್ ಪತ್ನಿ ತುಕಾಲಿ ಮಾನಸ ಹಿಂದಿನ ಬಿಗ್ ಬಾಸ್ ಸೀಸನ್ನಲ್ಲಿಯೇ ಜನರಿಗೆ ಪರಿಚಯವಾಗಿದ್ದರು. ತುಕಾಲಿ ಸಂತೋಷ್ ಹಿಂದಿನ ಸೀಸನ್ನಲ್ಲಿ ಸ್ಪರ್ಧಿಯಾಗಿದ್ದರಿಂದ ಬಿಗ್ ಬಾಸ್ ಮನೆಗೆ ಮಾನಸ ಎಂಟ್ರಿ ಕೊಟ್ಟಿದ್ರು. ಮನೆಯೊಳಗೆ ಬಂದಾಗ ಮಾನಸ ಅವರ ಪಂಚ್ ಡೈಲಾಗ್ ಸಾಕಷ್ಟು ಗಮನ ಸೆಳೆದಿತ್ತು. ಬಳಿಕ ಮಾನಸ ಗಿಚ್ಚ ಗಿಲಿಗಿಲಿ ಸೀಸನ್ನಲ್ಲಿ ಭಾಗಿಯಾಗಿ ನಾನ್ ಆಕ್ಟಿಂಗ್ ವಿಭಾಗದಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಇನ್ನೇನು ಶೀಘ್ರದಲ್ಲಿಯೇ ಬಿಗ್ ಬಾಸ್ ಶುರುವಾಗ್ತಾ ಇದೆ. ಈ ಇಬ್ಬರ ಹೆಸರು ಅಧಿಕೃತ ಎಂದು ಹೇಳಲಾಗ್ತಾ ಇದೆ. ಇನ್ನೇನು ಶೀಘ್ರದಲ್ಲಿ ಈ ಕುತೂಹಲಕ್ಕೆ ತೆರೆ ಬೀಳಲಿದೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ನಿಮಗೆ ಹೇಗನ್ಸುತ್ತೆ, ಇವರಿಬ್ಬರು ಈ ಬಾರಿಯ ಬಿಗ್ ಬಾಸಲ್ಲಿ ಇದ್ದರೆ ಚೆನ್ನಾಗಿರತ್ತಾ ಎಂಬುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಲು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.